ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್. ನಾನು ನೆಂಚಿಕೆ ಮಾಡ್ತಾ ಇದ್ದೀನಿ ಅಂದರೆ, ನಾನು ಲಾಸ್ಟ್ ಪಂಚಮಿ ವ್ಲಾಗ್ಸಲ್ಲಿ ಕಡಲೆಕಾಯಿ ನೆಂಚಿಕೆ ಮಾಡಿದ್ದೆ, ನನಗೆ ಕಡಲೆಕಾಯಿ ಪಲ್ಯದ್ದು. ಸೊ ಅದನ್ನು ಒಬ್ಬರು ವೀವರ್ ಕೇಳಿದ್ರು, ಕಡಲೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡಿ ಪೂಜಾ ಅಂತ. ಸೊ ಇವತ್ತು ಆ್ಯಕ್ಚುಲಿ ಬೇರೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಕೋಸಂಬರಿನೂ ಮಾಡಿದ್ದೀವಿ, ಅದ್ರ ಜೊತೆ ಬೇರೆ ಏನಾದರೂ ಬಜ್ಜಿ ಆ ಥರ ಏನಾದರೂ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಹೇಳಿ ಕೇಳಿದ್ರಲ್ವಾ, ಸೊ ಅದಕ್ಕೋಸ್ಕರ ನಾನು ಮತ್ತೆ ಇನ್ನೊಂದು ಸಲ ಮಾಡೋಣ ಇವತ್ತು ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀವಿ. ಸೊ 1/2 kg ಬದನೆಕಾಯಿ ತೊಗೊಂಡಿದ್ದೀನಿ. ಸೊ 1/2 kg ಅಂದರೆ 4 ಬರುತ್ತೆ ಅಷ್ಟೇ, ಅಂದರೆ ಸ್ವಲ್ಪ ಬಿಗ್ ಸೈಜಲ್ಲಿ ಇರುತ್ತಲ್ಪ. ಸೊ 4 ಇದೆ. ಹಾಗೆ ಈಗ ಒಗ್ಗರಣೆಗೆ ಒಂದು ಟೊಮ್ಯಾಟೊ ಆ್ಯಂಡ್ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಇವಾಗ ಅದನ್ನ ಕಟ್ ಮಾಡ್ಕೋಬೇಕು. ಸೊ ಫಸ್ಟು ನಾವು ಬದನೆಕಾಯಿ ಕಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೀಟಾಗೆ ನೋಡಿ ಕಟ್ ಮಾಡ್ಕೋಬೇಕು, ಯಾಕಂದರೆ ಹುಳಗಳು ಇರ್ತವೆ. ಸೊ ನೀಟಾಗಿ ನೋಡಿಕೊಂಡು ಎಲ್ಲಿ ಹುಳ ಆಗಿರುತ್ತೋ ಆ ಪೋರ್ಷನ್ ತೆಗೆದು ವಾಟರ್ ಒಳಗೆ ಹಾಕಬೇಕು ನೀರಲ್ಲಿ. ಆ್ಯಂಡ್ ಸ್ವಲ್ಪ ಒಂದು 2-3 hours ಕಡಲೆಕಾಳು ನೆನೆಸ್ಬಿಟ್ಟು ಆಮೇಲೆ ನಾವು ಅದನ್ನು ಬೇಯಿಸ್ಕೋಬೇಕು. ಬೇಯಿಸ್ಕೊಳೋದ್ರಿಂದ ನಾವು ನೆಕ್ಸ್ಟ್ ಪಲ್ಯನ ಬೇಗ ಕ್ವಿಕ್ಕಾಗೆ ಮಾಡಿಬಿಡ್ಬೋದು, ಇಲ್ಲಾಂದರೆ ಕಾಳು ಕಾಳು ಥರ ಅನ್ಸೋದಿಲ್ಲ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ, ನಾನು ಎಲ್ಲನೂ ಹೆಚ್ಕೊಳ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ಈ ಥರ ಹುಳ ಇರುತ್ತೆ. ಸೊ ನಾವು ಸ್ವಲ್ಪ ನೀಟಾಗಿ ನೋಡೇ ಕಟ್ ಮಾಡ್ಕೋಬೇಕು. ಬದನೆಕಾಯಲ್ಲಿ ಹುಳ ಇಲ್ಲದ ಬದನೆಕಾಯಿ ಸಿಗೋದೇ ಇಲ್ಲ, ಎಷ್ಟು ಹುಡುಕಿದ್ರು ಏನು ಮಾಡೋಕ್ಕಾಗಲ್ಲ. ಸೊ ಅದರಲ್ಲೇ ನೋಡಿಕೊಂಡು ಈ ಥರ ಸ್ಮಾಲ್ ಪೀಸಸ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀರೊಳಗೆ ಹಾಕ್ಕೋಬೇಕು, ಇಲ್ಲಾಂದರೆ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ. ಇದು ಒಂದು 1/2 kg ಅಂದರೆ 4 ಇದ್ರೊಳಗೆ ಏನಿಲ್ಲ ಅಂದರೆ ಒಂದು ಅರ್ಧ ಅಂತೂ ಬರೀ ಉಳುಕೆ ಆಗಿರುತ್ತೆ ಬದನೆಕಾಯಿಲಿ. ಸ್ವಲ್ಪ ನೀಟಾಗಿ ನೋಡಿ ನಾವು ಕಟ್ ಮಾಡ್ಕೋಬೇಕು ಅದನ್ನ. ನಂದು ಸಬ್ಸ್ಕ್ರೈಬರ್ಸು 300 ಹತ್ತಿರ ಇದೆ. ಸೊ ಬೇಗನೇ ಒಂದು 500 ಸಬ್ಸ್ಕ್ರೈಬರ್ಸ್ ಮಾಡಿಬಿಡಿ ನೆಕ್ಸ್ಟ್ ಹಬ್ಬದೊಳಷ್ಟೊತ್ತಿಗೆ. ಸೊ ಇನ್ನೂ ನೆಕ್ಸ್ಟ್ ಹಬ್ಬದಲ್ಲಿ ವೀಡಿಯೋ ಮಾಡೋಕ್ಕೆ ನಂಗೆ ಇನ್ನೂ ತುಂಬಾ ಖುಷಿ ಅನಿಸ್ಬಿಡುತ್ತೆ. ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಯಾವುದೇ ನ್ಯೂ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಖುಷಿ ಅನಿಸುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತಂದರೆ ಲಕ್ಷ್ಮೀ ಮನೆಗೆ ಬರ್ತಾಳೆ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ, ಎಲ್ಲರಿಗೂ ಇಷ್ಟ. ಇದರಲ್ಲಿ ಮೇನ್ ಅರಿಶಿನ ಕುಂಕುಮ ಕೊಡ್ತಾರೆ. ಸೊ ನಾವು ಯಾರೇ ಆಗಲಿ ಅರಿಶಿನ ಕುಂಕುಮ ಕರೆದ್ರೆ ಮಿಸ್ ಮಾಡಿದೆ ಹೋಗ್ರಿ, ಏನೇನೇನು ಕೆಲಸ ಇರಲಿ ಸ್ವಲ್ಪ ಬ್ಯುಸಿ ಇದ್ರೂ ಹೋಗಿ ಅರಿಶಿನ ಕುಂಕುಮ ತೊಗೊಂಡು ಬರಬೇಕು ಹೆಣ್ಮಕ್ಳು. ಸೊ ಅದನ್ನು ಮಾತ್ರ ಮರಿಬೇಡಿ. ಇನ್ನು ನಾನು ಬದನೆಕಾಯಿ ಎಲ್ಲ ಹೆಚ್ಕೊಂಡೆ, ಇವಾಗ ಈರುಳ್ಳಿ ಆ್ಯಂಡ್ ಟೊಮ್ಯಾಟೋನು ಕಟ್ ಮಾಡ್ಕೊತೀನಿ. ಕಟ್ ಮಾಡಿಕೊಂಡು ಇದನ್ನು ಜಸ್ಟ್ ಒಗ್ಗರಣೆ ಕೊಡಬೇಕು ನೆಕ್ಸ್ಟು, ಅದನ್ನು ತೋರಿಸ್ತೀನಿ ಹೀಗೆ ಒಗ್ಗರಣೆ ಕೊಡೋದು ಅಂತ. ಸೊ ನೆಕ್ಸ್ಟ್ ಹಬ್ಬ ಯಾವುದಿದೆ ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ಮಂತಲ್ಲಿ ಗಣೇಶ ಹಬ್ಬ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಗಣೇಶ ಹಬ್ಬದಲ್ಲಿ ನಾವು ಗಣೇಶನ ಏನು ಕೂರಿಸಲ್ಲ, ನಮ್ಮ ಮನೇಲಿ ಪದ್ಧತಿ ಇಲ್ಲ ಗಣೇಶನ ಕೂರಿಸೋದು. ಸೊ ಬಟ್ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ ಏನು ಅಂತಂದರೆ ಈಗ ಹೊರಗಡೆ ಏರಿಯಾ ವೈಸ್ ಗಣೇಶನ ಕೂರಿಸಿರ್ತಾರಲ್ವಾ, ಸೊ ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ನಾವೇನು ಅಂದರೆ ಹೋಳಿಗೆನೆ ಮೋದಕನೇ ಮಾಡಿರ್ತೀವಿ. ಸೊ ಅದನ್ನು ಹೋಗಿ ಎಡೆ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಬರ್ತೀವಿ ಅಷ್ಟೇ. ಬಟ್ ಮನೆಯಲ್ಲಿ ಈ ಥರ ವರಮಹಾಲಕ್ಷ್ಮಿ ಹಬ್ಬ ಅಥವಾ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮೀ ಕೂರಿಸ್ತೀವಲ್ಲ ಆ ಥರ ನಾವು ಕೂರಿಸೋದಿಲ್ಲ ಗಣೇಶ ಹಬ್ಬದಲ್ಲಿ. ನಮ್ಮ ಅಪ್ಪಾಜಿ ಕಡೆ ಸೈಡ್ ಆಗಿರ್ಬೋದು ಅಥವಾ ಗಂಡನ ಮನೆ ಕಡೆ ಸೈಡ್ ಆಗಿರ್ಬೋದು, ಯಾರೂ ಕೂಡ ಗಣೇಶ ಹಬ್ಬದಲ್ಲಿ ನಮ್ಮ ಮನೆಗಳಲ್ಲಿ ಗಣೇಶನ ಕೂರಿಸಿ ನಾವು ಹಬ್ಬ ಮಾಡೋದಿಲ್ಲ, ಹಾಗೆ ಪೂಜೆ ಮಾಡಿಸ್ಕೊಂಡು ಅಷ್ಟೇ ಮಾಡೋದು. ಸೊ ಈಗ ನೆಕ್ಸ್ಟ್ ಹಬ್ಬ ಗಣೇಶನ ಹಬ್ಬ ಇದೆ. ಕಡಲೆಕಾಳು ಪಲ್ಯ ಮಾಡೋದಕ್ಕೆ ಕಡಲೆಕಾಳನ್ನ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು. ಒಂದು ಈರುಳ್ಳಿ ಮತ್ತು ಟೊಮ್ಯಾಟೋನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಗ್ಗರಣೆ ಕೊಟ್ಕೊಂಡು. ಇಲ್ಲಿ ಬದನೆಕಾಯಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಒಂದು 2 ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಅದಕ್ಕೆ ಹಾಕೋದಕ್ಕೆ ಪಲ್ಯಕ್ಕೆ, ಚೆನ್ನಾಗಿರುತ್ತೆ ಟೇಸ್ಟು. ಸೊ ಬನ್ನಿ ಫ್ರೆಂಡ್ಸ್, ಕಡಲೆಕಾಳು ಪಲ್ಯನ ಸ್ಟಾರ್ಟ್ ಮಾಡೋಣ.
ಕಡಲೆಕಾಯಿ ಮತ್ತು ಮುಳುಗಾಯಿ ಪಲ್ಯ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಾನು ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಎಣ್ಣೆನ ಕಾಸ್ಕೊಂಡು ಈಗ ಒಗ್ಗರಣೆ ಕೊಟ್ಕೋಬೇಕಲ್ವಾ, ಸೊ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸಾಸಿವೆ ಹಾಗೆ ಜೀರಿಗೆನ ಆ್ಯಡ್ ಮಾಡಿ, ಸಾಸಿವೆ ಮತ್ತು ಜೀರಿಗೆ ಹಾಕಿದ್ಮೇಲೆ ನಾವು ಕರ್ಬೇವು ಹಾಕ್ಕೊಂಡು ತಿರ್ಸ್ಕೊಬೇಕು. ಸಾಸಿವೆ ಜೀರಿಗೆ ಮತ್ತು ಕರ್ಬೇವು ಆ್ಯಡ್ ಮಾಡಿದ್ಮೇಲೆ ನನಗೆ ಈ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಸೊ ಈರುಳ್ಳಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಳ್ತೀನಿ, ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ ಅಂತ ಉಪ್ಪು ಆ್ಯಡ್ ಮಾಡ್ಕೊಳ್ತೀನಿ. ಟೊಮ್ಯಾಟೊ ಕಟ್ ಮಾಡಿರೋ ಟೊಮ್ಯಾಟೊ ಕೂಡ ಹಾಕ್ಕೊಳ್ಳೋದು. ಸೊ ಇದು ಚೆನ್ನಾಗಿ ಬೇಯಬೇಕು, ಬಾಳ್ಸ್ಕೊಂಡ್ಬಿಡೋಣ. ಮತ್ತು ಟೊಮ್ಯಾಟೊ ಬೆಂದಮೇಲೆ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರೋಂಥ ಬದನೆಕಾಯಿ ಆ್ಯಂಡ್ ಅಂತ ಕಡಲೆಕಾಳನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀವು ಕಡಲೆಕಾಳನ್ನ ನೆನೆಸ್ಕೋಬೋದು, ಅಂದರೆ ಎಷ್ಟು ಮೆಂಬರ್ಸ್ ಇದ್ದೀರ ಅವು ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು. ಸೊ ಇವೆರಡು ಬದನೆಕಾಯಿ ಮತ್ತು ಕಡಲೆಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ, ಒಗ್ಗರಣೆ ಜೊತೆ ಮಿಕ್ಸ್ ಆಗಬೇಕದು. ಸೊ ಈಗ ನಾವು ಒಂದು ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ಸಾಂಬಾರ್ ಪುಡಿ ಒಂದು ಸ್ಪೂನ್, ಖಾರ ಪುಡಿ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಯೂಸ್ ಮಾಡ್ಕೋಬೋದು, ಖಾರ ಬೇಕು ಅಂದರೆ ಜಾಸ್ತಿನೇ ತಗೋಬೋದು. ಸೊ ನಾನು ಸಾಕು ಲೈಟಾಗಿ ಅಂತ ಸೊ ಒಂದೂವರೆ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮಿಕ್ಸ್ ಮಾಡ್ಕೋಬೇಕು ಪಲ್ಯನ. ಆ್ಯಂಡ್ ಈ ಕಡಲೆಕಾಳು ಪಲ್ಯಕ್ಕೆ ಜಾಸ್ತಿ ನೀರನ್ನ ಆ್ಯಡ್ ಮಾಡಬಾರ್ದು, ಆ್ಯಡ್ ಮಾಡಿಬಿಟ್ರೆ ಒಂಥರ ಸಾಂಬಾರು ಥರ ಆಗಿಬಿಡುತ್ತೆ. ಸೊ ಕಡಲೆಕಾಳು ಮತ್ತು ಬದನೆಕಾಯಿ ಪಲ್ಯ ಸ್ವಲ್ಪ ನೀರು ಕಡಿಮೆನೇ ಯೂಸ್ ಮಾಡ್ಕೋಬೇಕು, ಸ್ವಲ್ಪ ಬೇಯೋಷ್ಟೇ ನಾವು ನೀರನ್ನ ಆ್ಯಡ್ ಮಾಡ್ಕೋಬೇಕು. ಸೊ ಈಗ ನೆಕ್ಸ್ಟ್ ನೀರು ಆ್ಯಡ್ ಮಾಡೋಣ. ಸೊ ನೋಡಿ ನಾನು ಸ್ವಲ್ಪ ಅಷ್ಟೇ ನೀರು ಆ್ಯಡ್ ಮಾಡ್ತೀನಿ, ಅದು ಬೇಯೋದಕ್ಕಷ್ಟೇ ಅಂತ. ರುಬ್ಬಿರೋಂಥ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ, ಕೊಬ್ಬರಿ ಮತ್ತು ಬೆಳ್ಳುಳ್ಳಿನೂ ಕೂಡ ಈಗಲೇ ಆ್ಯಡ್ ಮಾಡ್ತೀನಿ. ಸೊ ಈ ಜಾರಾಗಿರೋದು ಒಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ನಾವು ಇದರಿಂದ ಸ್ವಲ್ಪ ನೀರನ್ನ ನಾನು ಪಲ್ಯಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ಕಡಲೆಕಾಳಲ್ಲೂ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ನೋಡಿಬಿಟ್ಟೆ ಉಪ್ಪು ಹಾಕ್ಕೋಬೇಕು, ಇಲ್ಲಾಂತಂದರೆ ತುಂಬ ಜಾಸ್ತಿ ನೆನೆಸ್ಬಿಡುತ್ತೆ ಉಪ್ಪು. ಬೇಕಂದರೆ ಆಮೇಲೆ ಆ್ಯಡ್ ಮಾಡ್ಬೋದು ನೆಕ್ಸ್ಟು. ಸೊ ಉಪ್ಪನ್ನ ನಾವು ಕಡಿಮೆನೇ ಯೂಸ್ ಮಾಡಬೇಕು. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನ ಬೇಯೋಕ್ಕೆ ಬಿಡಬೇಕು ಅಷ್ಟೇ. ಒಂದು 5 to 8 minutes ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಸೊ ಬನ್ನಿ ಅದನ್ನ ನೀರನ್ನ ಕ್ಲೋಸ್ ಮಾಡೋಣ. ಸೊ ನೋಡಿ ಇನ್ನೂ ಸ್ವಲ್ಪ ಬೇಯಬೇಕು, ಇನ್ನೂ ಬೆಂದಿಲ್ಲ. ಸೊ ಹಾಗೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಇವಾಗಲೇ ಆ್ಯಡ್ ಮಾಡ್ತೀನಿ. ಅನ್ಸುತ್ತೆ ಫ್ರೆಂಡ್ಸ್, ಬನ್ನಿ ನೋಡೋಣ ಬೆಂದಿದೆ ಅಲ್ಲ ಅಂತ. ಆ್ಯಂಡ್ ಇದಕ್ಕೆ ನಾವು ಲಾಸ್ಟಿಗೆ ಗರಂ ಮಸಾಲನೂ ಕೂಡ ಆ್ಯಡ್ ಮಾಡ್ಬೋದು. ಸೊ ಅದು ಆಪ್ಷನಲ್ಲೂ ನಿಮ್ಮ ಇಷ್ಟ, ಇದ್ರೆ ಗರಂ ಮಸಾಲನ ಆ್ಯಡ್ ಮಾಡಿ ಇಲ್ಲಾಂತಂದರೆ ಸ್ಕಿಪ್ ಮಾಡಿ. ಸೊ ಬನ್ನಿ ನೋಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್ ಕಡಲೆಕಾಳು ಪಲ್ಯ ಹೇಗೆ ಮಾಡೋದು ಅಂತ. ಇದು ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಿದ್ದು, ಆ ವಿಡಿಯೋನ ನಾನು ಇವಾಗ ಶೇರ್ ಮಾಡ್ತಾ ಇದ್ದೀನಿ ನನ್ನ ವೀವರ್ ಒಬ್ಬರು ಕೇಳಿದ್ದಕ್ಕೋಸ್ಕರ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ ಆ್ಯಂಡ್ ಲವ್ ಯು ಆಲ್.